ಕನ್ನಡದ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಜರ್ನಿ ಆರಂಭಿಸಿದ ಕನ್ನಡತಿ ನಟಿ ರಶ್ಮಿಕಾ ಮಂದಣ್ಣ ಸದ್ಯ ತೆಲುಗು, ತಮಿಳು ಮತ್ತು ಬಾಲಿವುಡ್ ಸಿನಿಮಾಗಳಲ್ಲಿ ಅಭಿನಯಿಸುತ್ತಿದ್ದಾರೆ. ಅಲ್ಲಿಯೇ ರಶ್ಮಿಕಾ ಬ್ಯುಸಿಯಾಗಿದ್ದಾರೆ. ಆದರೆ ರಶ್ಮಿಕಾ ಕನ್ನಡದಿಂದ ಹೊರಗೆ ಹೋಗಿದ್ದೇ ಹೋಗಿದ್ದು, ಆಕೆ ಕನ್ನಡ ಮಾತನಾಡೋದಿಲ್ಲ ಅನ್ನೋದೇ ಕಂಪ್ಲೇಂಟ್. ಇನ್ನು ರಶ್ಮಿಕಾ ಸದಾ ಸಾಮಾಜಿಕ ಜಾಲತಾಣಗಳಲ್ಲೇ ಆಕ್ಟಿವ್ ಆಗಿರುತ್ತಾರೆ. ಹಾಗಾಗಿ ಅವರು ಹಾಕುವ ಕೆಲವೊಂದು ಪೋಸ್ಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುವುದರ ಜೊತೆಗೆ ಟ್ರೋಲ್ ಕೂಡ ಆಗುತ್ತವೆ. ರಶ್ಮಿಕಾ ಇತ್ತೀಚೆಗೆ ಟ್ರೋಲ್ ಆಗಿದ್ದು ಪುಷ್ಪಾ ಸಿನಿಮಾದ ಲುಕ್ನಿಂದಾಗಿ. ಮೊದಲು ರಿಲೀಸ್ ಆದ ಪೋಸ್ಟರ್ ಒಂದು ಟ್ರೋಲ್ ಆಗಿತ್ತು. ಟ್ರೋಲ್ ಹೆಚ್ಚುತ್ತಿರುವ ಬೆನ್ನಲ್ಲೇ ರಶ್ಮಿಕಾ ಟ್ರೋಲ್ ಮಾಡುವವರನ್ನೇ ಪ್ರಶ್ನೆ ಮಾಡಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ಸದ್ಯ ಪುಷ್ಪಾ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಚಿತ್ರ ರಶ್ಮಿಕಾ ಸಿನಿ ಜರ್ನಿಯ ಬಹುಮುಖ್ಯ ಸಿನಿಮಾ. ಆದರೆ ರಶ್ಮಿಕಾ ಈ ಚಿತ್ರದ ವಿಚಾರವಾಗಿ ಸಾಕಷ್ಟು ಟ್ರೋಲ್ ಆಗ್ತಾ ಇದ್ದಾರೆ. ಪುಷ್ಪಾ ಚಿತ್ರದ ಸಾಮಿ ಸಾಮಿ ಹಾಡು ರಿಲೀಸ್ ಆಗಿ ಒಂದಷ್ಟು ಮಂದಿಗೆ ಇಷ್ಟ ಆದರೆ, ಮತ್ತೊಂದಷ್ಟು ಮಂದಿಗೆ ರಶ್ಮಿಕಾ ಲುಕ್ ಇಷ್ಟ ಆಗಿರಲಿಲ್ಲ. ಹಾಗಾಗಿ ರಶ್ಮಿಕಾಳನ್ನ ಟ್ರೋಲ್ ಮಾಡಲಾಗಿತ್ತು. ಈ ಹಾಡಿನಲ್ಲಿ ರಶ್ಮಿಕಾ ಡಿ ಗ್ಲಾಮರಸ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗಾಗಿ ರಶ್ಮಿಕಾಳನ್ನ ಟ್ರೋಲ್ ಮಾಡಲಾಗಿತ್ತು. ನಟಿ ರಶ್ಮಿಕಾ ಮಂದಣ್ಣ ತಮ್ಮ ಬಗ್ಗೆ ಮಾಡಲಾದ ಟ್ರೋಲ್ ಬಗ್ಗೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಟ್ರೋಲ್ ಮಾಡಿ ಏನು ಮಾಡ್ತೀರಪ್ಪ ಎಂದು ರಶ್ಮಿಕಾ ತೆಲುಗಿನಲ್ಲಿ ಮಾತನಾಡಿದ್ದಾರೆ. ಇಷ್ಟೇ ಅಲ್ಲ, ರಶ್ಮಿಕಾ ಹಂಚಿಕೊಂಡ ಪುಷ್ಪಾ ಚಿತ್ರದ ವಿಡಿಯೋಗೆ ಸಿನಿಮಾ ಮೇಕರ್ಸ್ ರಶ್ಮಿಕಾ ಅವರನ್ನ ಹೇಗೆ ಆಯ್ಕೆ ಮಾಡಿಕೊಳ್ಳುತ್ತಾರೋ, ಬರೀ ಓವರ್ ಆಕ್ಟಿಂಗ್ ಎನ್ನುವ ಕಾಮೆಂಟ್ ಬಂದಿದೆ. ಈ ಕಾಮೆಂಟ್ಗೆ ಉತ್ತರಿಸಿದ ರಶ್ಮಿಕಾ ಮಂದಣ್ಣ, ರಾಜ ಓವರ್ ಆಕ್ಟಿಂಗ್, ನೀನು ಜೀವನದಲ್ಲಿ ಏನಾದರೂ ಸಾಧಿಸು, ಇಲ್ಲಿ ತನಕ ಏನು ಸಾಧಿಸಿದ್ಯಾ ಎಂದು ರಶ್ಮಿಕಾ ತೆಲುಗಿನಲ್ಲಿಯೇ ಪ್ರತಿಕ್ರಿಯೆ ನೀಡಿದ್ದಾರೆ.